ರಾಮದಾಸ್ ಗೆ ಬಿಜೆಪಿ ಟಿಕೆಟ್ ಕೊಡಬೇಡಿ ಎಸೆ ರಾಮದಾಸ್ ವೃದ್ಧ ಸಿಡಿದ ಬ್ರಾಹ್ಮಣರು ರಾಮದಾಸ್ ಗೆ ಟಿಕೆಟ್ ಕೊಡದಂತೆ ಬ್ರಾಹ್ಮಣರು ಪಟ್ಟು ಹಿಡಿದಿದ್ದಾರೆ ಸ್ಮಾರ್ತ ಬ್ರಾಹ್ಮಣ ಮುಖಂಡರೊಬ್ಬರಿಗೆ ಬಿಜೆಪಿ ಟಿಕೆಟ್ ಕೊಡಿ ಅಂತ ಒತ್ತಾಯ ಮಾಡುತ್ತಿದ್ದಾರೆ ಎಸ್ ಎಂಎಲ್ಎ ರಾಮದಾಸ್ ಗೆ ಬಿಜೆಪಿ ಟಿಕೆಟ್ ಕೊಡಬೇಡಿ ಎಸೆ ರಾಮದಾಸ್ ವೃದ್ಧ ಸಿಡಿದಂತ ಬ್ರಾಹ್ಮಣರು ರಾಮದಾಸ್ ಗೆ ಟಿಕೆಟ್ ಕೊಡದಂತೆ ಬ್ರಾಹ್ಮಣರು ಪಟ್ಟು ಹಿಡಿದಿದ್ದಾರೆ ಸ್ಮಾರ್ತ ಬ್ರಾಹ್ಮಣ ಮುಖಂಡರೊಬ್ಬರಿಗೆ ಬಿಜೆಪಿ ಟಿಕೆಟ್ ಅನ್ನು ನೀಡಿ ಅಂತ ಮನವಿ ಮಾಡಿಕೊಳ್ಳತಾ ಇದ್ದಾರೆ ಬಿಜೆಪಿ ಗೆ ಮೈಸೂರು ನಗರ ಮತ್ತು ಜಿಲ್ಲಾ ಬ್ರಾಹ್ಮಣ ಸಂಗ್ರಹ ಸಂಘ ಈ ರೀತಿಯಾಗಿ ಆಗ್ರಹ ಮಾಡುತ್ತಾ ಇದೆ ಶಾಸಕ ರಾಮದಾಸ್ ವೃದ್ಧ ತಿರುಗಿ ಬಿದ್ದಂತ ವಿಪ್ರ ಮುಖಂಡರು ಬ್ರಾಹ್ಮಣ ಸಂಘದ ಅಧ್ಯಕ್ಷ ಡಿಟಿ ಪ್ರಕಾಶ್ ರಿಂದ ಬಿಜೆಪಿ ಗೆ ಮನವಿ ಬಂದಿದೆ ವಿಪ್ರ ಮುಖಂಡ ರಘುರಾಮ್ ವಾಜಪೇಯಿ ನಟರಾಜ್ ಜೋಯಿಸ್ ಶ್ರೀಲೈ ಆಳ್ವಾರ್ ಸ್ವಾಮಿಜಿ ಡಾಕ್ಟರ್ ಲಕ್ಷ್ಮಿ ಶ್ರೀನಿವಾಸ್ ಆಗ್ರಹ ಮಾಡುತ್ತಾ ಇದ್ದಾರೆ ಆರು ಬಾರಿ ವಿಧಾನಸಭೆಗೆ ಸ್ಪರ್ಧಿಸಿರುವಂತ ರಾಮದಾಸ್ ಗೆ ಮತ್ತೆ ಚಾನ್ಸ್ ಬೇಡ ಶಾಸಕರಾಗಿ ಬ್ರಾಹ್ಮಣ ಸಮುದಾಯದ ನೋವು ನಲಿವಿಗೆ ಅವರು ಸ್ಪಂದಿಸಿಲ್ಲ ಸುದ್ದಿಗೋಷ್ಠಿಯಲ್ಲಿ ಬ್ರಾಹ್ಮಣ ಮುಖಂಡರು ತೀವ್ರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಬಿಜೆಪಿ ಗೆ ಈ ರೀತಿಯಾಗಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಎಂಎಲ್ಎ ರಾಮದಾಸ್ ಗೆ ಬಿಜೆಪಿ ಟಿಕೆಟ್ ಅನ್ನು ಕೊಡಬೇಡಿ ಸ್ಮಾರ್ತ ಬ್ರಾಹ್ಮಣ ಮುಖಂಡರೊಬ್ಬರಿಗೆ ಬಿಜೆಪಿ ಟಿಕೆಟ್ ಅನ್ನು ನೀಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಆದರೆ ಈ ಕುರಿತಾಗಿ ರಾಮದಾಸ್ ಅವರಿಗೆ ಈ ಕುರಿತಾಗಿ ಸಂಪರ್ಕಿಸಲು ಎಷ್ಟೇ ರೀತಿಯಾದಂತ ಪ್ರಯತ್ನ ಮಾಡಿದ್ರು ಅಂದ್ರೆ ಅವರು ಇದಕ್ಕೆ ಏನು ಹೇಳ್ತಾರೆ ಏನು ರಿಯಾಕ್ಷನ್ ಕೊಡ್ತಾರೆ ಅಂತ ಕೇಳಿದ್ರೆ ಯಾವುದೇ ರೀತಿಯಾದಂತ ಪ್ರತಿಕ್ರಿಯೆ ಇಲ್ಲ ಸಂಪರ್ಕ ಸಾಧ್ಯವಾಗಲಿಲ್ಲ ಒಂದು ಕೊರತೆಗಳನ್ನು ನಾನು ನಿಮಗೆ ಇದರಲ್ಲಿ ಕೊಟ್ಟಿದೆ 1 2 3 4 ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ನಮ್ಮ ಪ್ರಧಾನಮಂತ್ರಿಯವರು ಏನು 10% ರಿಸರ್ವೇಷನ್ ಕೊಟ್ಟರು ಮುಂದುವರೆದ ಜನಾಂಗದಲ್ಲಿ ಆರ್ಥಿಕವಾದ ಹಿಂದುಳಿದವರಿಗೆ ಅದರ ಇಂಪ್ಲಿಮೆಂಟೇಷನ್ನು ಸರಿಯಾಗಿದ್ದರೆ ಅದರಲ್ಲಿ 90% ಬೆನಿಫಿಟ್ ನಮಗೆ ಆಗೋದು ನಮ್ಮ ಸಮುದಾಯದವರಿಗೆ ಅದು ಅಷ್ಟು ಎಫೆಕ್ಟಿವ್ ಆಗಲಿಲ್ಲ ಹಾಗೆ ಇಡಬ್ಲ್ಯೂಎಸ್ ಸರ್ಟಿಫಿಕೇಟು ತಗೊಂಡವ್ರಿಗೆ ಕೆಲವು ಫೆಸಿಲಿಟೀಸ್ ಕೊಡ್ತೀವಿ ಅಂತ ಹೇಳಿ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಡಿಕ್ಲೇರ್ ಮಾಡ್ತು ಅದಕ್ಕೋಸ್ಕರ ಒಂದಷ್ಟು ಫಂಡ್ಸ್ ಅನ್ನು ಕೊಡ್ತು ಆ ಇಡಬ್ಲ್ಯೂಎಸ್ ಸರ್ಟಿಫಿಕೇಟ್ ಕೂಡ ಇಶ್ಯೂ ಮಾಡೋದರಲ್ಲಿ ಸ್ವಲ್ಪ ಗೊಂದಲಗಳಾಗಿ ಅನೇಕ ಜನರಿಗೆ ಸಿಗಲಿಲ್ಲ ಸಿಕ್ಕವರಿಗೂ ಇನ್ ಟೈಮ್ ಸಿಗಲಿಲ್ಲ ಹಾಗಾಗಿ ಇದೆಲ್ಲದಕ್ಕೂ ಶಾಸಕರೇ ಸ್ಪಂದನೆ ಮಾಡಿದ್ರೆ ಬೇಗ ಆಗೋದೇನೋ ಅನ್ನೋ ಒಂದು ಭಾವನೆ ಆದುದರಿಂದ ಇವತ್ತು ಇಲ್ಲಿ ನನ್ನ ಜೊತೆ ಅನೇಕ ಸಂಘ ಬ್ರಾಹ್ಮಣ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳೆಲ್ಲ ಇದ್ದಾರೆ ನಾನು ಹೇಳೋದೇನಂತಂದರೆ ಈ ಬಿಜೆಪಿ ಹೈಕಮಾಂಡ್ಗೆ ನಾವು ಒಂದು ಮನವಿಯನ್ನು ಸಲ್ಲಿಸೋದೇನೆಂದರೆ ನಿಮ್ಮ ಮೂಲಕ ರಾಮದಾಸ್ ಅವರಿಗೆ ಒಂದು ಉನ್ನತ ಹುದ್ದೆಯನ್ನು ಕೊಡಿ ಎಸ್ ಈ ಕುರಿತಾಗಿ ಎಷ್ಟೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೇಳಲು ರಾಮದಾಸ್ ಅವರಿಗೆ ಸಂಪರ್ಕಿಸಿದರೆ ಸಂಪರ್ಕ ಸಾಧ್ಯ ಆಗಲಿಲ್ಲ ರಿಯಾಕ್ಷನ್ ಸಿಗಲಿಲ್ಲ ಇನ್ನು ಚುನಾವಣೆ